Amma. ನಾನು ನಿಮ್ಮನ್ನು ಏನೋ ಕೇಳಬೇಕಿತ್ತು. ಕೇಳು ಕಂದ. ಈ ಅನಲಾಸುರ ಯಾರು ಅಮ್ಮ? ಅವನೊಬ್ಬ ದೈತ್ಯ, ಪೃಥ್ವಿಯ ಮೇಲೆ ಆತಂಕ ಸೃಷ್ಟಿಸಿದ್ದಾನೆ. ಪೃಥ್ವಿಯ ಮೇಲೆ ಆತಂಕ ಸೃಷ್ಟಿಸಿರುವನೆ ಅಮ್ಮ, ನೀವೇ ಹೇಳಿದ್ದೀರಲ್ಲ ನೀವು ಜಗಜ್ಜನನಿ ಎಂದು. ಹಾಗಿದ್ದರೆ ನೀವೇ ಈ ದೈತ್ಯನ ವಿನಾಶವನ್ನು ಮಾಡಬಹುದಲ್ಲವೇ? ಹೀಗಿದ್ದಾಗ ನೀವೇಕೆ ಯುದ್ಧ ಬೇಡ ಎನ್ನುತ್ತಿದ್ದೀರಿ? ಅಪ್ಪ, ನಾನು ಅನಲಾಸುರನೊಂದಿಗೆ ಯುದ್ಧ ಮಾಡಬೇಕೆಂದು ಇಚ್ಛಿಸಿದ್ದಾರೆ, ಹಾಗಾಗಿ ನಾನು ಯುದ್ಧ ಮಾಡುವೆ. ಇಲ್ಲ, ನೀನು ಯುದ್ಧ ಮಾಡುವಂತಿಲ್ಲ. ಕ್ಷಮಿಸಿ ಅಮ್ಮ, ಆದರೆ ಏಕೆ ಯುದ್ಧ ಮಾಡಬಾರದು? ಅಪ್ಪ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿರುವಾಗ ಮಗನಾಗಿ ಅವರ ಮಾತು ಕೇಳುವುದು ನನ್ನ ಕರ್ತವ್ಯ ಅಲ್ಲವೇ?